ಪ್ರಿಯ ವೀಕ್ಷಕರೇ, ರಾಜಕೀಯ ರಾಜಕಾರಣಿಗಳು, ದೇಶ ಕೇಂದ್ರ ರಾಜ್ಯ ಕ್ಷೇತ್ರ ಹೋರಾಟ, ಸಮಾಜ ಸೇವೆ, ಸತ್ಯ ಶ್ರದ್ಧೆ ನಿಷ್ಠೆ, ಸ್ನೇಹ ಸ್ಪಂದನೆ ಕಾಳಜಿ, ಆದರ್ಶ ಸ್ವಾಭಿಮಾನ, ಆಸಕ್ತಿ ಆಲೋಚನೆ, ಆತ್ಮವಿಶ್ವಾಸ, ಪ್ರಾಮಾಣಿಕತೆ, ದಕ್ಷತೆ, ವ್ಯವಸ್ಥೆ ಅವ್ಯವಸ್ಥೆ, ಚಿಂತನೆ ಅಭಿವೃದ್ಧಿ, ನಡೆ ನುಡಿ, ಏಳು ಬೀಳು, ಭೂತ ವರ್ಧಮಾನ ಭವಿಷ್ಯ, ಇದೆಲ್ಲ ಮಹತ್ವಪೂರ್ಣ ರಾಜಕೀಯ ವಿಷಯಗಳೊಂದಿಗೆ ತಮ್ಮೆಲ್ಲರ ಸಮ್ಮುಖದಲ್ಲಿ ನಮ್ಮ ದೇಶದ ಕ್ಷೇತ್ರದ ಜನಪ್ರತಿನಿಧಿಯ ಜನನಾಯಕರ ರಾಜಕೀಯತರ ಜೀವನ ಮತ್ತು ಅವರ ಉನ್ನತ ಸಾಮಾಜಿಕ ವ್ಯವಸ್ಥೆಗಳಿಗಾಗಿ ಪಡೆದಿರುವಂತಹ ಹಾಗೂ ಪಡೆಯುತ್ತಿರುವಂತಹ ಶ್ರಮ ಮತ್ತು ಅವರ ಕೆಲಸ ಕಾರ್ಯಗಳನ್ನು ಪರಿಗಣಿಸಿ ಅವನ್ನೆಲ್ಲವನ್ನು ನಿಮ್ಮ ಮುಂದೆ ತರುವುದೇ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com ಅಟ್ ಸೋಷಿಯಲ್ ಮೀಡಿಯಾದ ಮೂಲ ಉದ್ದೇಶ. ನಮ್ಮ ಇವತ್ತಿನ ಸಂದರ್ಶನದಲ್ಲಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಲ್ಮೂರು ತಾಲೂಕಿನ ನೆರ್ಲೆಹಳ್ಳಿ ಗ್ರಾಮ ಪಂಚಾಯತಿ ಕ್ಷೇತ್ರದ ಏಕೆ ಕಾಲೋನಿಯಲ್ಲಿ ವಾಸವಾಗಿರುವಂತಹ 27/12/2020 ನಡೆಯಲಿರುವ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರುವಂತಹ ಹಾಗೂ ಇದೇ ಗ್ರಾಮದ ಮಾಜಿ 2005-10 ಅವಧಿವರೆಗೂ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಸತತವಾಗಿ ಸಾರ್ವಜನಿಕರನ್ನ ಸೇವೆಗಳನ್ನು ಸಲ್ಲಿಸ್ತಾ ಬಂದಿರುವಂತಹ ಸುಮಾರು 2000 ಇಸ್ವಿದಿಂದಾನೇ ನಿರಂತರವಾಗಿ ಜನಸೇವೆಗಳಲ್ಲಿ ತೊಡ್ಕೊಂಡಿರುವಂತಹ ಸನ್ಮಾನ್ಯ ಶ್ರೀ ಪಿ ಪಾಲಯ್ಯ ಅಲಿಯಾಸ್ ಬಂಡೆ ಪಾಲಯ್ಯನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ politiciansinindia.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಪಾಲಯ್ಯ ಅವರೇ, ನಮ್ಮ ನಿಮ್ಮ ಮಾತುಗಳು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೆ ಕೊಡಬೇಕಂತ ಕೇಳಿಕೊಳ್ತೇನೆ. ಮೊದಲನೆಯದಾಗಿ ನಾನು ಗ್ರಾಮದ ಜನರಿಗೆ ನಮಸ್ಕಾರ, ಹೃದಯಪೂರ್ವಕವಾದ ವಂದನೆಗಳು. ನನ್ನ ಹೆಸರು ಪಿ ಪಾಲಯ್ಯ, ಮತ್ತು ನಮ್ಮ ತಂದೆ ಹೆಸರು ಅಜ್ಜನ ಸಣ್ಣಪಾಪಯ್ಯ. ನಾವು ಏಕೆ ಕಾಲೋನಿಯ ಸದಸ್ಯರಾಗಿ ಹೊರಗಡೆ ಬಂದಿದ್ದೀವಿ. ನಾವು ಜನಗಳ ಸಮಸ್ಯೆಗಳನ್ನು ಕೆಲಸ ಸಾರ್ವಜನಿಕರ ಕೆಲಸ ಮಾಡಲು ನಾನು ಇಚ್ಛೆಯಿಂದ ಹೊರಗಡೆ ಬಂದಿದ್ದೀನಿ. ಸರಿ ಪಾಲಯ್ಯ ಅವರೇ, ತಮ್ಮ ವಿದ್ಯಾಭ್ಯಾಸ ಏನಾಗಿರುತ್ತೆ? ತಾವು ಯಾವಾಗಿಂದ ಸಮಾಜ ಸೇವೆ ಮತ್ತು ರಾಜಕೀಯತರ ಜೀವನಗಳಲ್ಲಿ ಪ್ರಾರಂಭಿಸಿದ್ದೀರಿ? ನಾವು ನಮ್ಮ ವಿದ್ಯಾಭ್ಯಾಸ ಪಿ ಯು ಸಿ ಆಗಿದೆ ಸ್ವಾಮಿ. ಪಿ ಯು ತಂಡ ಮಾಡಿದೆ, ಕಂಪ್ಲೀಟ್ ಆಗಿದೆ. ವೆರಿ ಗುಡ್. ಆಮೇಲೆ ಬೇರೆ ಜಾಬ್ಗಳಿಗೆ ಹೋಗ್ಬೋದಿತ್ತು, ತಾವು ರಾಜಕೀಯತರ ಜೀವನ, ರಾಜಕೀಯ ಜೀವನ ಮತ್ತು ಸಾಮಾಜಿಕ ಸೇವೆಗಳಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ರಿ? ಸ್ವಾಮಿ, ನಮಗೆ ಒಂದು ಸ್ವಲ್ಪ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ ಆಯಿತು, ಅದಕ್ಕೆ ವಿದ್ಯಾಭ್ಯಾಸ ಮಟ್ಟಕ್ಕೆ ಮಾಡಿ ವ್ಯವಸಾಯ ಮಾಡಿಕೊಂಡು ಜನಗಳ ಸೇವೆ ಮಾಡೋಣ ಅಂತೇಳಿ ನಮ್ಮ ಸಂಘದಲ್ಲಿ ಬಂದಿದೆ. ಯಾವಾಗಿಂದ ಪ್ರಾರಂಭಿಸಿದ್ದು? 2000 ಸಾರ್ವಜನಿಕರ ಕೆಲಸ ಮಾಡೋಕ್ಕೂ ಹೊರಗಡೆ. ಹೌದಾ? ಇದಕ್ಕಿಂತ ಮುಂಚೆ ತಾವು 2005 ಕೂಡ ತಾವು ಒಳ್ಳೆ ಬಹುಮತದಿಂದ ಆಯ್ಕೆ ಆಗಿದೆ ಗ್ರಾಮ ಪಂಚಾಯತ್ ಮೆಂಬರ್. ಅದಕ್ಕಿಂತ ಹಿಂದೆನೂ ಮತ್ತೆ ತಾವು 2005 ನಿಂತ್ಕೊಂಡು ಒಂದ್ಸಲಿ ಸೋಲು ಅನ್ನೋದನ್ನ ಅನುಭವಿಸಿದ್ದೀವಿ. ಸೋಲಿದ್ದೀರಿ ಸರ್. ತನ್ನ ಅನುಭವ, ಒಂದ್ಸಲಿ ಸೋಲು ಅಂದಮೇಲೆ ತಮ್ಮ ಅನುಭವ ಹೆಂಗಿತ್ತು, ಮತ್ತೆ 2005 ಗೆದ್ದ ಮೇಲೆ ತಮ್ಮ ಸಾರ್ವಜನಿಕರಿಗೋಸ್ಕರ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿ? ನಾನು ಸೋತ ಮೇಲೆ ತಿರುಗಿ ಗೆದ್ದು ಸೋಲೋದಕ್ಕಿಂತ ಮೊದಲು ಗೆದ್ದ ಮೇಲೆ ನನಗೆ ಯಾವ ರೀತಿ ಮಾಡಬೇಕು, ಜನಗಳನ್ನ ಯಾವ ರೀತಿ ನನ್ನ ಕೆಲಸ ಕಾರ್ಯಗಳು ಮಾಡಬೇಕು ಅಂತೇಳಿ ನಾನು ಇದು ಇಚ್ಛೆ ಇಟ್ಕೊಂಡು ನನ್ನ ಕೆಲಸ ಮಾಡ್ಕೊಂಡು ಬಂದೆ. ಏನೇನು ಅಭಿವೃದ್ಧಿ ಮಾಡಿ? ಏನೇನು ಅಭಿವೃದ್ಧಿ, ನಾವು ಬಂದಾಗ ಇಲ್ಲಿ ವಿದ್ಯುತ್ ಕಂಬಗಳು ಮೊದಲನೇದಾಗಿದ್ದಿಲ್ಲ. ಫಸ್ಟು ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ವಾರ್ಡ್ ಆಗಿದ್ದಿಲ್ಲ, ಅವಾಗ ಮೊದಲನೇದಾಗಿ ವಿದ್ಯುತ್ ಕಂಬಗಳಿಗೆ ಅವಕಾಶ ಕೊಟ್ಟಿವಿ. ಆಮೇಲೆ ಚರಂಡಿಸಿದ್ದೆಲ್ಲ ಚರಂಡಿಸನ್ನು ವ್ಯವಕಾರ ಮಾಡಿದ್ವಿ, ವಿದ್ಯುತ್ ದೀಪಗಳನ್ನು ಮಾಡಿದ್ವಿ, ಮತ್ತು ಕೆಲವು ರಸ್ತೆ ಸಿಸಿ ರಸ್ತೆಗಳು, ಮತ್ತು ಮನೆಗಳಿದ್ದೆಲ್ಲ ಜನಗಳಿಗೆ, ಮನೆಗಳಿಗೂ ಸಾಕಷ್ಟು ಜನಗಳಿಗೂ ಮನೆಗಳಿಗೂ ಅವಕಾಶ ಕಲ್ಪಿಸಿಕೊಟ್ಟಿದ್ದೀವಿ. ಮತ್ತು ನೀರಿಂದು, ಮತ್ತು ನೀರಿನ ಸಮಸ್ಯೆ ಇದ್ದಾಗ ನೀರಿಂದು ಸಮಸ್ಯೆ ಬಗೆಹರಿಸ್ಕೊಂಡು ಮಾಡ್ಕೊಂಬಂದಿದ್ದೀವಿ. ಜನಗಳು ಸಾಕಷ್ಟು, ಅದೇ ಪಂಚಾಯತಿ ಅಭಿವೃದ್ಧಿ ಕೆಲಸ ಅಂತೆಲ್ಲ ಸಾಕಷ್ಟು ಡಿಪಾರ್ಟ್ಮೆಂಟ್ ಕೆಲಸಗಳು ಕೂಡ ಮಾಡ್ಕೊಂಡಿದ್ದೀರಾ. ನೀರಿನ ವ್ಯವಸ್ಥಿತವಾಗಿ ತಾವು ಮಾಡಿರೋ ಅನುಕೂಲ ಯಾವ ರೀತಿಯಿಂದ ಬಗೆಹರಿಸಿದ್ರಿ? ಏನು ಬೋರ್ಗಳನ್ನು ಹಾಕ್ಸಿದ್ದೀರಾ? ಬೋರ್ ಸಾರ್ವಜನಿಕರಿಗೆ ಟ್ರ್ಯಾಕ್ಟರ್ ಮುಖಾಂತರ ಓಡಿಸ್ತಿದ್ರಾ? ಯಾವ ರೀತಿಯಿಂದ ಒಂದು ಇಲ್ಲ ಸ್ವಾಮಿ, ಅವಾಗ ನೀರಿನ ವ್ಯವಸ್ಥೆ ಇತ್ತು, ನಾವು ಬೋರ್ವೆಲ್ಸ್ ಹಾಕಿಸಿ ಬೋರ್ವೆಲ್ಸ್ನಿಂದ ನೀರು. ಎಷ್ಟು ಬೋರ್ ಹಾಕಿದ್ದೀರಿ? ಬೋರ್ ಅವಾಗೇನೋ ನೀರಿನ ಸಮಸ್ಯೆ ಅಷ್ಟೊಂದು ಇಬ್ಬಂದಿ ಇದ್ದಿಲ್ಲ ಸ್ವಾಮಿ. ಕೆಲವು ಬೋರ್ಗಳು ಇಲ್ದಿದ್ದ ಜಾಗಕ್ಕೆ ಪಾಯಿಂಟ್ ಬೋರ್ ಹಾಕಿಸಿ ನೀರು ಸಪ್ಲೈ. ಎಷ್ಟು ಬೋರ್ಗಳನ್ನು ಹಾಕಿದ್ದೀರಾ? ಹಾಕ್ಸಿದೀವಿ, ಅವಾಗ ಒಂದು 8-10 ಬೋರ್ ಹಾಕ್ಸಿದ್ದೀವಿ ಸ್ವಾಮಿ. ಹೌದಾ? ಅವಾಗ ವಾರ್ಡ್ ಭಾಳ ದೊಡ್ಡದಿತ್ತು. ನಾನು ವಾರ್ಡ್ ದೊಡ್ಡದಿತ್ತು ಸ್ವಾಮಿ. ಅವಾಗ ಎಲ್ಲಿಂದ ಎಲ್ಲಿವರೆಗೆ ಬರುತ್ತೆ? ಇದು ಕುಳ್ಳಿಗರಟ್ಟಿ, ಸುಂಗದರಟ್ಟಿ, ನೇರಳಹಳ್ಳಿ, ಎಸ್ ಸಿ ಕಾಲೋನಿ ಒಂದೇ ವಾರ್ಡ್ ಇತ್ತು. ಭಾಳ ದೊಡ್ಡ. ಹೌದೌದು ವಾರ್ಡ್. ಹಾಗಾದ್ರೆ ಅಲ್ಲೆಲ್ಲ
ಸಿಸಿ ರಸ್ತೆಗಳನ್ನ ವಿಚಾರ ಬಂದ್ರೆ ಅಥವಾ ವಿದ್ಯುತ್ ದೀಪ ವಿಚಾರ, ಯಾಕಂದ್ರೆ ಇಲ್ಲಿ ಬರೀ ನಿಮ್ಮ ಊರಲ್ಲಿ ಏಕೆ ಕಾಲೋನಿಯಲ್ಲಿ ಮಾತ್ರ ವಿದ್ಯುತ್ ಕಂಬಗಳನ್ನ ಹಾಕಿದ್ದೀರಾ, ವಿದ್ಯುತ್ ದೀಪಗಳನ್ನ ಹಾಕಿದ್ದೀರಾ ಅಥವಾ ರಸ್ತೆಗಳನ್ನ ಹಾಕಿದ್ದೀರಾ? ಅಲ್ಲಿ ಎಲ್ಲ ಕಡೆನೂ ತಾವು ಒಂದು ಶ್ರಮಾನದಿಂದ ನಾವು ಇಲ್ಲೇ ಅಂತಲ್ಲ ಸ್ವಾಮಿ, ನಮ್ಮ ಪಂಚಾಯತಿ ವೈಸ್ ವಾರ್ಡ್ ವೈಸ್ ಅಂತಲೂ ಮಾಡಲಿಲ್ಲವು. ಅವಾಗ ನಮ್ಮ ಸಿಬ್ಬಂದಿಗಳು ನಮ್ಮ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಇವು ಬೂತಿಂದಲ್ಲ ಬೆಳವಮರದ ಪಕ್ಕದಲ್ಲಿ ಬೆಳವಮರದಟ್ಟಿ ವಾರ್ಡ್ ಸಮೇತನೂ ಎರಡನೇ ವಾರ್ಡ್ ಇತ್ತು, ಅವಾಗ ಇದು ಒಂದು ವಾರ್ಡ್ ಇತ್ತು. ಆ ವಾರ್ಡಿಗೆ ಸಮೇತ ವಿದ್ಯುತ್ ಕಂಬಗಳು ಹೆಲ್ಪ್ ಮಾಡಿದ್ದೀವಿ ನಾವು. ನಾವು ಒಂದೇ ಅಂತಲ್ಲ, ನಮ್ಮ ಜೊತೆಗೆ ಮೆಂಬರ್ಸು ಅಧ್ಯಕ್ಷರನ್ನ ಎಲ್ಲ ಇದು ಅನ್ನು ಕನ್ವಿನ್ಸ್ ಮಾಡಿಕೊಂಡು ನಾವೆಲ್ಲ ಕಡೆಗೂ ಇದು ಮಾಡಿದ್ದೀವಿ, ಎಲ್ಲ ಕಡೆಗೂ ಇದು ಮಾಡ್ಕೊಂಡು ಒಂದೇ ಕಡೆ ಅಂತ ನಮ್ಮ ವಾರ್ಡ್ ಅಂತಲೂ ಮಾಡಲಿಲ್ಲ ನಾನು. ನನ್ನ ವಾರ್ಡ್ ಅಂತಲೂ ನಾನು ಮಾಡಲಿಲ್ಲ. ನಾನೇನು ಮಾಡಿದೆ, ನಮ್ಮನ್ನೆಲ್ಲ ನಮ್ಮ ಮೆಂಬರ್ಸ್ ಹನ್ನೊಂದು ಜನ ಮೆಂಬರ್ಸ್ ಒಂದಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಇಟ್ಕೊಂಡು ಮತ್ತು ಡಿಪಾರ್ಟ್ಮೆಂಟು ಇವರು ಅಧಿಕಾರಿಗಳು ಇಟ್ಕೊಂಡು ಸಿಬ್ಬಂದಿಗಳು ಅಧಿಕಾರಿಗಳು ಇಟ್ಕೊಂಡು ನಾವು ಕೆಲಸ ಕಾರ್ಯಗಳನ್ನ ಯಾವ ರೀತಿ ಹೋಗ್ಬೇಕು, ಈ ಸರಿ ಈ ವಾರ್ಡ್ಗೆ ಏನೋ ಸಮಸ್ಯೆ ಇದ್ರೆ ಎಲ್ಲರೂ ಶೇರ್ ಮಾಡೋದು, ಈ ಟೈಪ್ ನಾವು ಮಾಡಿದ್ದು ಹೊರತು ನಮ್ಮ ವಾರ್ಡು ಆ ವಾರ್ಡು ಈ ವಾರ್ಡು ಅಂತಲೇ ಕೆಲಸ ಮಾಡಿದ್ವಿ. ಏನು ಅಲ್ಲಿ ವ್ಯತ್ಯಾಸ ನೋಡಿಲ್ಲ? ವ್ಯತ್ಯಾಸ ಏನೂ ಮಾಡಲಿಲ್ಲ, ಏನೂ ಮಾಡಕ್ಕೆ ಹೋಗಲಿಲ್ಲ, ವ್ಯತ್ಯಾಸ ಮಾಡೋಕ್ಕೂ ಹೋಗಿಲ್ಲ. ಇದು ಈ ವಾರ್ಡ್ಗೆ ಏನೋ ಸಮಸ್ಯೆ ಆಯ್ತು ಎಲ್ಲರೂ ಶೇರ್ ಮಾಡ್ತಿದ್ವಿ. ಆ ಕಡೆ ಏನಾಯ್ತು ಅಂದ್ರೆ ಅದನ್ನು ಮಾಡ್ರಿ, ಒಬ್ಬರಿಗೆ ತೊಂದರೆ ಮಾಡಬೇಡ್ರಿ, ಜನಗಳಿಗೆ ಮೊದಲು ಕೆಲಸ ಆಗಲಿ ಅಂತ ನಾವು ಕೆಲಸ ಮಾಡ್ಕೊಂಬಂದಿದ್ವಿ. ಸರಿ, ತೀರಾ ಗರ್ಭಿಣಿ ಮಹಿಳೆ ಮತ್ತು ಬಾಣತಿ ಮಹಿಳೆಯವರಿಗೋಸ್ಕರ ವ್ಯವಸ್ಥಿತವಾಗಿ ಸಣ್ಣ ಸಣ್ಣ ಮಕ್ಕಳಿಗೂ ವ್ಯವಸ್ಥಿತವಾಗಿ ಅಂಗನವಾಡಿ ಕೇಂದ್ರಗಳನ್ನು ಪ್ರಾರಂಭ ಆಗಿದ್ವು. ಆ ಅಂಗನವಾಡಿ ಕೇಂದ್ರಗಳಲ್ಲಿ ಪೌಷ್ಟಿಕ ಆಹಾರಗಳನ್ನು ಏನು ಸಿಗುತ್ತೆ ರಾಜ್ಯ ಸರ್ಕಾರದಿಂದ? ತೀರಾ ಕಡಬಡ ಜನ ಅಂದರೆ ಅಲ್ಲಿ ಗರ್ಭಿಣಿ ಬಾಣತಿ ಮಹಿಳೆ ಯಾರೇ ಆಗಿರಲಿ, ಅವರು ಬಡವರು ಇರಲಿ ದೊಡ್ಡವರು ಇರಲಿ ಅಂದರೆ ಒಳ್ಳೆಯವರು ಇರಲಿ, ಅದು ಆ ಥರ ಏನು ಬರೋದಿಲ್ಲ ಅದರಲ್ಲಿ. ಎಲ್ಲರಿಗೂ ಸಮಾನತೆಯಿಂದ ಅಲ್ಲಿ ನೋಡ್ಕೋಬೇಕಾಗಿದೆ, ಪೌಷ್ಟಿಕ ಆಹಾರಗಳನ್ನು ವಿತರಣೆ ಆಗಬೇಕಾಗಿತ್ತು. ಅದಕ್ಕಾಗಿ ತಮ್ಮ ಅವಧಿಯಲ್ಲಿ ಹೊಸ ಅಂಗನವಾಡಿ ಆಗಿರ್ಬೋದು ಮತ್ತು ಅಂಗನವಾಡಿಗೆ ದುರಸ್ತಿಗಳನ್ನಾಗಿರ್ಬೋದು ವ್ಯವಸ್ಥೆಗಳನ್ನಾಗಿರ್ಬೋದು ಏನಾದ್ರು ಮಾಡಿದ್ದೀರಾ? ಸ್ವಾಮಿ, ನಾವಿಲ್ಲಿ ಬಂದಾಗ ನಾವು 2005 10 ನೇರಳಲ್ಲಿ ಒಂದು ಎರಡು ಕ್ವಾರ್ಟರ್ನಲ್ಲಿ ಮಾತ್ರ ಅಂಗನವಾಡಿ ಇತ್ತು. ಆಮೇಲೆ SC ಕಾಲೋನಿಗೆ ಒಂದು ಪಾಯಿಂಟ್ ಆಯಿತು, ಮತ್ತು ಜಂಗ್ಲಾರೆಟ್ಟಿ ಪಕ್ಕದಲ್ಲಿ ಅಲ್ಲೊಂದು ಆಯ್ತು ಪಾಯಿಂಟು, ಅಲ್ಲಿಗೇನೂ ಹೊಸ ಪಾಯಿಂಟ್ ಇದು ಮಾಡಿದರು, ಹೊಸ ಟೀಚರ್ನ ಆಯ್ಕೆ ಮಾಡಿದರು. ಆಗಿನ ಕಾಲದಲ್ಲಿ ಒಂದು ರೂಮ್ ಕೊಟ್ಟು ಮಾಡಿಸಿದರು, ಮಾಡಿಸಿ ಹೊಸ ಅಂಗನವಾಡಿಗಳು ಪ್ರಾರಂಭಿಸಿವಿ. ಅದನ್ನೇನು ಸಣ್ಣ ಪುಟ್ಟ ಸಮಸ್ಯೆ ಇಳಿದ್ರು ನಾವು ಕೆಲಸ ಮಾಡಿದ್ದೀವಿ. ಅಂಥವೇನಿದ್ರೆ ಅಂಗನವಾಡಿಗೆ ಬರ್ತಕ್ಕಂಥ ಅನುದಾನ ನಮ್ಮ ಪಂಚಾಯತಿಯಿಂದ ಅನುದಾನ ಕೊಟ್ಟು ನಾವು ಇಂಪ್ರೂವ್ಮೆಂಟ್ ಮಾಡಿದ್ವಿ. ಹಾಗೆ ತಮ್ಮ ಊರಿನ ಶಾಲೆಯ ವ್ಯವಸ್ಥಿತವಾಗಿ ತಾವು ಮಾಡಿರುವ ಅಭಿವೃದ್ಧಿಗಳು ಏನಾದರೂ, ಹೊಸ ಕಟ್ಟಡ ನಿರ್ಮಾಣ, ಕಾಂಪೌಂಡ್ ಮತ್ತು ಅಲ್ಲಿ ನೀರಿನ ಸೌಲಭ್ಯ, ಅಲ್ಲಿ ಶೌಚಾಲಯ ಏನಾದ್ರು ಮಾಡಿಸ್ಕೊಟ್ಟಿದ್ದೀರಾ? ಸ್ವಾಮಿ, ನಮ್ಮ ಪೀರಿಯಡ್ನಲ್ಲಿ ನಾವು ಅವಾಗ ಅನುದಾನಗಳು ಕಡಿಮೆ ಇದ್ದವು, ಆದರೂ ಕೂಡ ನಾವು ಕೆಲವು ಹುಡುಗರಿಗೆ ಮಕ್ಕಳಿಗೆ ಸಣ್ಣ ಶಾಲಾ ಮಕ್ಕಳಿಗೆ ಇದು ಯಾವುದೋ ಆಟ ಆಡೋ ಸಾಮಾನುಗಳು ಮತ್ತು ಡ್ರೆಸ್ಸು ಹುಡುಗರಿಗೆ ಇಂಥವೆಲ್ಲ ನಾವು. ನಿಮ್ಮ ಬರೀ ಗ್ರಾಮ ಪಂಚಾಯತಿ ವತಿಯಿಂದಾನೇ ಅಂತಲ್ಲ, ಶಾಸಕರ ವತಿಗಳಿಂದಲೇ ಆಗಿರ್ಬೋದು, ಸಂಸದ್ ವತಿಯಿಂದಲೇ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿ ವತಿಯಿಂದ ಆಗಿರ್ಬೋದು, ತಾವು ಜವಾಬ್ದಾರಿ ವಹಿಸ್ಕೊಂಡು ನಿಂತ್ಕೊಂಡು ಮಾಡಿರುವ ಕೆಲಸಗಳಲ್ಲಿ ಮುಖ್ಯವಾದ ಕೆಲಸ ಕಾರ್ಯಗಳಂತಂದ್ರೆ ಏನು ಮಾಡಿದ್ದೀರಾ? ಮುಖ್ಯವಾಗಿ ಕೆಲಸ ಕಾರ್ಯಗಳಂದರೆ ನಾವು TP ಮೆಂಬರು, ZP ಮೆಂಬರನ್ನು ಅವ್ರನ್ನೆಲ್ಲ ಕನ್ವಿನ್ಸ್ ಮಾಡಿಕೊಂಡು ನಮ್ಮ ಊರಿಗೆ ಇಂಥದ್ದು ಬೇಕು, ನಮ್ಮ ಶಾಲೆಗೆ ಇಂಥದ್ದು ಬೇಕು, ಈ ಕಟ್ಟಡಕ್ಕಾಗಲಿ ಮತ್ತು ಕಾಂಪೌಂಡಿಗಾಗಲಿ ಇಂಥದ್ದು ನೀವು ಅನುದಾನ ಕೊಡಬೇಕಂತ ನಾವು ಕೇಳಿ ಮಾಡ್ಕೊಂಬಂದು ಮಾಡಿಸಿದ್ದೀವಿ ಸರ್. ಮಾಡಿಸ್ಕೊಂಡಿದ್ದೀವಿ. ಭವನಗಳು ಏನಾದರೂ ನಿರ್ಮಾಣಿಸಿದ್ದೀರಾ ಅಂದರೆ ಸಾರ್ವಜನಿಕರನ್ನು ಏನೇ ಕಾರ್ಯಕ್ರಮ ಮಾಡಬೇಕು, ಊರಿನ ಸಭೆಗಳನ್ನು ಮಾಡಬೇಕು ಅಥವಾ ಏನೇ ಕಾರ್ಯಕ್ರಮ ಮಾಡೋದಾದರೆ ಭವನಗಳನ್ನು ಭಾಳ ಅಗತ್ಯ ಇರತಕ್ಕಂಥದ್ದು. ಸಮುದಾಯ ಭವನ ಆಗಿರ್ಬೋದು, SC ಭವನಗಳನ್ನೇ ಆಗಿರ್ಬೋದು, ಅಂಬೇಡ್ಕರ್ ಭವನಗಳನ್ನು ಆಗಿರ್ಬೋದು, ಈ ಥರ ಏನಾದರೂ ಭವನಗಳನ್ನು ಮಾಡಿದ್ದೀರಾ? ಸ್ವಾಮಿ, ನಾನು ಮೆಂಬರು ಆದಮೇಲೂ ತಿರುಗ ಆಗದಿದ್ದ ಮೇಲೇನು ಒಂದು ಸರಿ ಈ ದೇವಸ್ಥಾನ ಮುಂದೆ ಒಂದು ಶೆಡ್ಯೂನ್ ಟೈಪ್ ತಾಲೂಕು ಪಂಚಾಯತಿ ಮೆಂಬರ್ ಅನುದಾನ ತಗೊಂಡು ZP ಮೆಂಬರ್ ಅನುದಾನ ತಗೊಂಡು ಈ ದೇವಸ್ಥಾನ ಮುಂದೆ ಒಂದು ಯಾವ ದೇವಸ್ಥಾನ ಇಲ್ಲೇ ದುರ್ಗಮ್ಮ ದೇವಸ್ಥಾನ ದುರ್ಗಮ್ಮ ದೇವಸ್ಥಾನ ಏಕಕಾಲದಲ್ಲಿ ಸೀಟ್ ಟೈಪ್ ಶೆಡ್ಯೂನ್ ಟೈಪ್ ಮಾಡಿ ಇದಾಗಿಸಿದ್ದೀವಿ, ಅನುದಾನ ಕರೆಸಿ ಅಂದ್ರೆ ಅಲ್ಲೇ ಏನೇ ವಿಚಾರಗಳನ್ನು ಇದ್ರು ಕೂಡ ಅಲ್ಲೇ ಮಾಡ್ಕೊಂತಾರೆ ಸಭೆಗಳನ್ನಾಗಿರಲಿ. ಇಲ್ಲ, ನಾವು TP ಮೆಂಬರ್ ಆಗಲಿ ZP ಮೆಂಬರ್ ಆಗಲಿ ಅವ್ರನ್ನ ಕೇಳಿ ಕೇಳಿ ನಮ್ಮ ಊರಿಗಿಂತದ್ದು ಬೇಕು ಅಂತೇಳಿ ಕೂಡ ನಾನು ಸ್ವತಃ ಕೂಡ ಕೇಳಿ ಮಾಡಿಸಿದ್ದೀನಿ ಸರ್. ಮಾಡಿದ್ದೀನಿ. ಸರಿ, ಓದ್ಸಲಿ ತಾವು ಒಂದ್ಸಲಿ ಸೋಲು ಅನ್ನೋದನ್ನ ಅನುಭವಿಸಿದಿರಿ, ಪ್ರಾರಂಭದಲ್ಲೂ ಕೂಡ ಸೋಲು ಆಗಿತ್ತು, ಈ ಓದ್ಸಲಿನೂ ತಾವು ಸೋಲು ಅನ್ನೋದನ್ನ ಅನುಭವಿಸಿದಿರಿ. ಸೋತಿದ್ದೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಕುತ್ಕೊಂಡಿಲ್ಲ ಅಂತ ಜನ ಅಭಿಪ್ರಾಯ ಆಯಿತು, ಆ ಥರ ಏನು ಮಾಡ್ತಾ ಇದ್ದೀರಿ ತಾವು? ಸೋತರು ಕೂಡ ಕೆಲಸ ಕಾರ್ಯಗಳನ್ನು ಅಂದರೆ ಏನು ಯಾವ ರೀತಿಯಿಂದ ಸೇವೆ ಸಲ್ಲಿಸ್ತಾ ಇದ್ದೀರಿ? ನಾನು ಕೆಲವು ಡಿಪಾರ್ಟ್ಮೆಂಟಲ್ಲಿ SC ಕಾರ್ಪೊರೇಷನ್ ಆಗಿರ್ಬೋದು ಅಥವಾ ಅಭಿವೃದ್ಧಿ ಕೈಗಾರಿಕೆ ಆಫೀಸ್ನಿಂದ ಆಗಿರ್ಬೋದು ನನಗೆ ಬೇಕಾದಂಥ ನನ್ನ ಅಧಿಕಾರಿಗಳನ್ನ ಸ್ಪಂದಿಸಿ ಸ್ವಾಮಿ ನಮ್ಮೂರಿಗಿಂಥದ್ದು ಬೇಕು, ನಮಗೆ ಈ ಥರ ಮಾಡಿಕೊಡಬೇಕು, ಒಬ್ಬರಿಬ್ಬರಿಗಾದರೂ ಕಲ್ಪಿಸಿ ಅವಕಾಶ ಮಾಡಿಕೊಡ್ರಿ ಅಂತೇಳಿ ನಾನು ಕೇಳಿ ಮಾಡಿಸಿದ್ದೀನಿ ಸ್ವಾಮಿ. ಮಾಡಿನೂ ಕೊಟ್ಟಿದ್ದೀನಿ, ಮುಂದೆ ಇದ್ಕೊಂಡು ಜವಾಬ್ದಾರಿ ತಗೊಂಡು ಮಾಡಿಸಿದ್ದೀನಿ.
ತೀರಾ ಕಡಬಡ ಜನರು ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋಕ್ಕೆ ಕಾಲೇಜ್ಗಳಿಗೆ ಕಳಿಸೋದಂತ ಆಗಿರಲಿ, ಭಾಳ ತೊಂದರೆ ಆಗಿರ್ತಕ್ಕಂಥದ್ದು. ಸರ್ಕಾರದಿಂದ ವತಿಯಿಂದನೇ ಆಗಿರಲಿ, ಶಾಸಕರ ವತಿಯಿಂದನೇ ಆಗಿರಲಿ, ಕರ್ಕೊಂಡು ಹೋಗಿ ತಾವು ಅವರಿಗೆ ವ್ಯವಸ್ಥಿತವಾಗಿ ಏನಾದರೂ ಸಪೋರ್ಟಿಂಗ್ ಮೆಟೀರಿಯಲ್, ಯಾಕಂದ್ರೆ ನೀವು ವಿದ್ಯಾವಂತರಾಗಿದ್ದೀರಾ, ಸೆಕೆಂಡ್ ಇಯರ್ ಪಿಯುಸಿ ಆಗಿದ್ದೀರಾ. ಸಪೋರ್ಟಿಂಗ್ ಮೆಟೀರಿಯಲ್ಸ್ ಅಂದರೆ ನಾವು ಎಸ್ ಸಿ ಎಸ್ ಟಿಗೆ ಅಂತೇಳಿ ಬ್ಯಾಂಕ್ನಿಂದ ಓನ್ ಎಜುಕೇಷನ್ ಲೋನ್ ಕೊಡಿಸಿ ನಾನು ಕೆಲವರಿಗೆ ಒತ್ತು ಮಾಡಿದ್ದೀನಿ ಸರ್. ನನ್ನ ಕೈಲಾದಷ್ಟು ಎಜುಕೇಷನ್ ಲೋನ್ ಕೊಡಿಸಿ ಮಾಡಿಸಿದ್ದೀನಿ. ಅವಾಗ ಅವಾಗ ತಮ್ಮ ತಾವು ಸದಸ್ಯರ ಆಗಿರಲಿ ಮತ್ತೆ ಸೋತಿರದಂತ ಅವಧಿಯಲ್ಲೇ ತಮ್ಮ ವೈಯಕ್ತಿಕವಾಗಿ ತೀರಾ ಕಡಬಡ ಜನರ ಮಕ್ಕಳಿಗೂ 15 ಆಗಸ್ಟ್ ಆಗಿರ್ಬೋದು, 26 ಜನವರಿ, 15 ಆಗಸ್ಟ್ ಮತ್ತೆ ರಾಜ್ಯೋತ್ಸವಗಳನ್ನು, ಕರ್ನಾಟಕ ರಾಜ್ಯೋತ್ಸವಗಳನ್ನು, ಗಣರಾಜ್ಯೋತ್ಸವ ಮತ್ತು ಇದೆಲ್ಲ ಸಮಾರಂಭಗಳಲ್ಲಿ, ಕೇಂದ್ರ ಮತ್ತು ರಾಜ್ಯ ಹಬ್ಬಗಳಲ್ಲಿ ತಮ್ಮ ವೈಯಕ್ತಿಕವಾಗಿ ತಾವು ಏನಾದರೂ ಸಹಕಾರಗಳನ್ನು, ಸಹಾಯಗಳನ್ನು ಮಾಡಿದೆಯಾ ಸ್ವಾಮಿ? ನಾನು ಸ್ವಯಂ ನಾನು ಮೆಂಬರ್ ಅಂತಲ್ಲ, ಅದು ಅಂತಲ್ಲ, ಇದು ಅಂತಲ್ಲ, ನಮ್ಮ ಗ್ರಾಮದ್ದೇ ಕೆಲಸ ಆಗಲಿ, ಯಾವುದೋ ಒಂದು ದೇವತೆ ಕೆಲಸ ಆಗಲಿ, ಮತ್ತೊಂದಾಗಲಿ, ಇನ್ನೊಂದಾಗಲಿ, ನನ್ನ ಸಹಾಯದ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಕೊಟ್ಕೊಂಡು ಮಾಡ್ತಾ ಬಂದಿದ್ದೀನಿ. ನಾನು ಕೈ ಬಿಟ್ಟಿದ್ದೀನಿ. ಈಗ ನಾನು ಯಾವುದೇ ಒಂದು ಕೆಲಸ, ಮೊನ್ನೆ ಒಂದು ಅಂಗಡಿ, ಇದು ಅಂಗನ, ಇದು ಯಾವುದು ವಾಲ್ಮೀಕಿ ಭವನ ಅಂತ ಬಂದು 2-3 ವರ್ಷ ಆಯಿತು. ಮೊನ್ನೆ ರೀಸೆಂಟಾಗಿ ಇನ್ನೂ ಮೊನ್ನೆ ಊರ ಮುಂದೆ ಹೊಸದಾಗಿದೆ. ಅದನ್ನು ಸಾಕಷ್ಟು ಜನ ಪೆಂಡಿಂಗ್ ಮಾಡೋಕೆ ಹೋದರು, ಏನೇನು ಮಾಡೋಕೆ ಹೋದರು, ಹಿರಿಯ ರಾಜಕಾರಣಿಗಳಲ್ಲಿ ಯಾರಾಗಲಿ ಒಂದು ಸಮಸ್ಯೆ ಬಂದು ಊರಿನ ಜಾಗ ತೊಂದರೆ ಅದು ಇದು ಅಂತ ಹೇಳಿದ್ರು, ಅಲ್ಲಿಗೆ ಹಾಕ್ಬೇಕು, ಇಲ್ಲಿಗೆ ಹಾಕ್ಬೇಕು, ಅಲ್ಲಿ ಕಟ್ಸ್ಬೇಕು, ಇಲ್ಲಿ ಕಟ್ಸ್ಬೇಕು ಅಂತೇಳಿ ನಾವೇನು ಮಾಡಿದೆವು, ಹುಡುಗರನ್ನೆಲ್ಲ ಸೇರಿಸ್ಕೊಂಡು ಯುವಕರನ್ನೆಲ್ಲ ಮುಂದೆ ತಗೊಂಡು ಈ ಜಾಗ ಇಲ್ಲಿ ಮಾಡ್ರಿ ಅಂತೇಳಿ ಆ ಪಂಚಾಯತಿಯಿಂದ ಇದು ಮಾಡ್ಕೊಂಡು ಅಲ್ಲಿ ವಿದ್ಯುತ್ ಕಂಬ ಒಂದು ಸ್ವಲ್ಪ ಇದಿತ್ತು, ಅದನ್ನೆಲ್ಲ ಸ್ವಚ್ಛ ಮಾಡಿ ಈಗ ಊರು ಮಂಡಿ ಅಂಗನವಾಡಿ ಇದು ಯಾವುದೋ ವಾಲ್ಮೀಕಿ ಭವನ ನಿರ್ಮಾಣ ಆಗಿದೆ. ಇನ್ನು ಉದ್ಘಾಟನೆನೂ ಆಗಿಲ್ಲ. ವಾಲ್ಮೀಕಿ ಭವನ ಆಗಿದೆ, ಮೊನ್ನೆ ರೀಸೆಂಟಾಗಿ ಆಗಿದೆ, ಉದ್ಘಾಟನೆ ಆಗಿದೆ. ಅದು ಬೇಡ, ಇಲ್ಲಿಗೆ ಅಲ್ಲಿಗೆ ಹಾಕ್ರಿ, ಇಲ್ಲಿಗೆ ಹಾಕ್ರಿ ಅಂತ ಕೆಲವು ಜನಗಳು. ಸರಿ, ಊರು ತುಂಬ ಸುತ್ತಾಡಿರೋ ಪ್ರಕಾರ 3 ದಿವಸದಿಂದ ನಿಮಗೆ ಭೇಟಿ ಮಾಡ್ಬೇಕಂತ ಹೇಳ್ಬಿಟ್ಟು ನಾನು ಕೂಡ ಪ್ರಯತ್ನ ಪಟ್ಟೆ, ತಾ ಅನಿವಾರ್ಯ ಸಿಕ್ಕಿರಲಿಲ್ಲ. ಊರದು ಎಲ್ಲ ಊರುಗಳನ್ನು ಸುತ್ತಾಡ್ತಾ ಇರೋ ಸಂದರ್ಭದಲ್ಲಿ ಮೊನ್ನೆ ಬಂದು ನಿಮ್ಮ ಊರು ಕೂಡ ಸುತ್ತಾಡಿದ್ವಿ. ಜನ ಅಪೇಕ್ಷೆ, ಜನ ಭಾಳ ಮನಸ್ಸೊಳಗೆ ತಮಗೆ ಮೆಚ್ಕೊಂಡಿದ್ದಾರೆ ನಾನು ನೋಡಿಕೊಂಡಿರೋ ಪ್ರಕಾರ. ಅಂದರೆ ಈ ಬಾರಿ ತಾವೇ ಸದಸ್ಯರು ಆಗೇ ಆಗ್ತಾರೆ ಅನ್ನೋದನ್ನು ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದಾರೆ ನಮ್ಮ ಹತ್ರ. ಇರೋ ಫ್ಯಾಕ್ಟ್ ಆಗಿ ಓಪನ್ಲಿ ನಾನು ಹೇಳ್ತಾ ಇರತಕ್ಕಂಥದ್ದು ಇರೋದೇ 2 ಕ್ಯಾಟಗರಿ. ಇದು ಒಂದು ಕ್ಯಾಟಗರಿಯಲ್ಲಿ 2 ಕ್ಯಾಂಡಿಡೇಟನ್ನು ಇಲ್ಲಿ ಸ್ಪಂದಿದ್ರು. ಬಟ್ ಆದರೂ ಜನ ನಿಮ್ಮ ಕಡೆ ಜಾಸ್ತಿ ಬೆಂಬಲಿಸ್ತಾ ಇದ್ದಾರೆ ಅನ್ನೋದನ್ನು ನಮಗೆ ಮಾತಲ್ಲಿ ಗೊತ್ತಾಯ್ತು, ಜನರ ಮಾತಲ್ಲಿ. ನಾನು ಆ ಥರ ಏನು ಮಾಡಿಬಿಟ್ಟಿದ್ದೀರಾ ನೀವು ಅಷ್ಟು ಜನ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಆ ಥರ ಹೇಳ್ತಾರೆ? ಮೊದಲನೇದಾಗಿ ಹೇಳಬೇಕಂದ್ರೆ ನನ್ನ ಸ್ವಇಚ್ಛೆಯಿಂದ ಹೇಳಬೇಕಂದ್ರೆ ಜನಗಳನ್ನ ಕಷ್ಟ ಸುಖದಕ್ಕಿಂತ ಮೊದಲು ನಾನು ಎಲೆಕ್ಷನ್ಗೆ ನಿಂತ್ಕೋಬೇಕು ಆ ಉದ್ದೇಶದಿಂದ ಮುಂದೆ ಹೋಗ್ಬೇಕಂಬುದ ನನ್ನ ಜೀವನದಲ್ಲಿ ನಾನು ಇಟ್ಕೊಂಡು ಗುರಿ ಇಟ್ಕೊಂಡು ಬಂದಿಲ್ಲ. ಜನಗಳ ಸಮಸ್ಯೆ ಇದ್ದಾಗ ಏನೋ ಸ್ವಇಚ್ಛೆಯಿಂದ ಆದರೂ ನಾನು ನನ್ನ ಕೈಲಾದಷ್ಟು ಹೆಲ್ಪ್ ಮಾಡಿದ್ದೇನೋ, ನನ್ನ ಮನೆಯಿಂದ ಸಾಲ ತಂದು ಅವ್ರು ಕೊಟ್ಟಿದ್ದೇನೋ, ಏನು ಮಾಡಿದ್ದೇನೋ ಗೊತ್ತಿಲ್ಲ. ಅಂದರೆ ನಿಮ್ಮ ಮನೆ ಬಾಗಿಲಿಗೆ ಯಾರೇ ಒಂದು ತೊಂದರೆಗಳನ್ನು, ನನ್ನ ಕೈಲಾದಷ್ಟು ಹೆಲ್ಪ್ ಮಾಡಿದ್ದೀನಿ ಸರ್. ವೆರಿ ಗುಡ್. ಯಾರು ಖಾಲಿ ಕೈ ಕಳಿಸಲಿಲ್ಲ? ನಾನು ಖಾಲಿ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ದೀನಿ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೂ ಮಾಡಿದ್ದೀನಿ. ಅದ್ರ ಮೇಲೆ ಡಿಪಾರ್ಟ್ಮೆಂಟ್ನಿಂದ ಯಾರನ್ನ ಕೇಳಿಕೊಂಡು, ಸ್ವಾಮಿ ನಮ್ಮ ಜನಗಳಿಗೆ ಈ ರೀತಿ ಸಮಸ್ಯೆ ಆಗಿದೆ, ಒಂದು ಸ್ವಲ್ಪ ಏನನ್ನು ಮಾಡಿಕೊಡ್ರಿ, ಅದೇನನ್ನ ಅವ್ರ ಕಾರೋಬಾರ ತೀರಿಸಲಿ ಅಂದ್ರೆ ನಾನಾದ್ರೂ ತೀರಿಸ್ತೀನಿ ಅಂತ ಬ್ಯಾಂಕ್ನವ್ರನ್ನ ಸಹಕಾರ ಕೇಳಿದ್ದೀನಿ. ಆಫೀಸ್ನಿಂದ ಅಲ್ಲೂ ಸಣ್ಣ ಪುಟ್ಟ ಏನಾದ್ರು ಸ್ಟೇಷನ್ ಕೋರ್ಟು ಕಚೇರಿಗಳು ಬಂದರೆ ಅವಕ್ಕೂ ಹೆಲ್ಪ್ ಆಗಿದ್ದೀನಿ. ಸ್ಟೇಷನ್ಗೆ ಹೋಗಿದ್ದೀನಿ, ಅದು ಹಂಗೆಲ್ಲ ಸರ್, ಹಿಂಗೆ ಜನಗಳು ತೊಂದರೆ ಮಾಡಬಾರ್ದು, ಪಾಪ ಅಲ್ಲಿ ಏನೂ ಇಲ್ಲ, ಅವ್ರು ಯಾಕೆ ಹಿಂಸೆ ಮಾಡೋಕೆ ಹೋಗ್ತೀರಿ, ಒಂದೇ ಊರಿನವ್ರು ಹಂಗೆ ತೊಂದರೆ ಮಾಡಬಾರ್ದು ಅಂತ ನೀನು ಹೇಳ್ಕೊಂಡು ಬಂದಿರೋ ಹೊರತು ಅವ್ರು ಬೇರೆ ಇವ್ರು ಬೇರೆ ಅಂತ ನಾನು ಹೇಳಿಲ್ಲ, ಹೇಳೋಕ್ಕೂ ಹೋಗೋದು. ಅಂದರೆ ಭೇದ ಭಾವನೆ ಇಲ್ಲದಂಗೆ ಅದಕ್ಕೆ ಜನ ಹೇಳ್ತಾ ಇದ್ದಾರೆ. ಈಗಲೂ ನೀವು ಮಾಡೋದು ಅದೇ ಕೆಲಸ, ಅವರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ, ನಮ್ಮ ಊರಿನವರೇ. ಇವತ್ತು ಯಾರೋ ಹೇಳಿದಾರೋ ಬಂದಿರ್ತಾರೆ ಸರ್, ಕೇಸ್ ಮಾಡೋಕೆ ಹೋಗ್ಬಿಟ್ಟು ರಾಜೇಶ್ ಮಾಡಿದೆ ಅಂತ ಕೂಡ ನಾನು ಹೇಳ್ಕೊಂಬಂದಿನಿ. ದೊಂಬಿನೂ ಎಪ್ಸಿಯನ್ನು ಇಂಥ ಕೆಲಸ ಮಾಡ್ಕೊಂಡು ನಾನು ಮುಂದೆ ಬಂದಿರೋದು. ಕೆಲವರು ಯಾರೋ ನಮ್ಮ ಮೇಲೆ ವಯಸ್ಸಿನ ಮೇಲೆ ಉದ್ದೇಶಪೂರ್ವಕವಾಗಿ ಮಾಡೋಕ್ಕೆ ಬರ್ತದೆ, ಆದರೂ ನಾವು ಜಗ್ಗಿಲ್ಲ, ನಾ ಕೆಲಸ ಕಂಟಿನ್ಯೂ ಮಾಡ್ಕೊಂಬಂದಿದ್ವಿ. ಹಾಗಾದ್ರೆ ಅದೇ ವಿಚಾರ ಹಂಗಾರೆ ಮನಸ್ಸೊಳಗೆ ಈಗಲೂ ನಾನು ಬೇಡೇ ಬೇಡಿ, ಸರಿ ಬೇಡ, ನಾನು ಆರಾಮಾಗಿದ್ದೀನಿ, ನೆಮ್ಮದಾಗಿರ್ತಾನಪ್ಪ, ನನಗೆ ಈಗ ಗೆದ್ದರೂ ಸಂತೋಷ, ಗೆಲ್ಲಿದ್ದೀನಿ ಸಂತೋಷ, ನನ್ನ ಎಲೆಕ್ಷನ್ಗೂ ಬೇಡ. ಎಲೆಕ್ಷನ್ಗೆ ನಾನು ಕೊಡಲಿಲ್ಲ ಅಂದರೂ ಕೂಡ ನೀವು ನನಗೆ ಈ ಜನ ಇಷ್ಟೊಂದು ಬೆಂಬಲ ಕೊಟ್ಟರೆ ಅಷ್ಟೇ ಸಂತೋಷ ಆಯಿತು, ನನಗೆ ಭಾಳ ಖುಷಿಯಾಗೈತಪ್ಪ, ನನಗೆ ಸಾಕು ಅಂತ ಕೂಡ ಹೇಳಿ. ಇನ್ನು ಯಾರನ್ನ ಇದ್ದರೂ ಅವಕಾಶ ಮಾಡೋದಂತ ಕೂಡ ಹೇಳಿ. ಅದು ಜನ ಎಲ್ಲ ಸೇರಿ ಈ ಸರಿ ನೀನು ಇರೋಪ್ಪ, ನೀನು ಇರಲೇ ಇರಲಿ, ಈ ಸರಿ ನಿಂತ್ಕೊಳ್ಳೇಬೇಕು ಅಂತೇಳಿ ಸ್ವಲ್ಪ ಬಿಟ್ಟಿದ್ದಾರೆ. ನೋಡಿ, ಈ ಥರ ಅಷ್ಟು ಪ್ರೀತಿ ವಿಶ್ವಾಸ ನಿಮ್ಮ ಬಗ್ಗೆ ಅವ್ರು ಮನಸ್ಸೊಳಗೆ ಇಟ್ಕೊಂಡಿದ್ದಾರೆ ಅಂದರೆ 2020 ಜನ ಅಪೇಕ್ಷೆ ಪ್ರಕಾರ ತಾವು ಒಂದ್ಸರಿ ಸದಸ್ಯರ ಆಗ್ತಾರೆ ಅಂತ ಏನು ಭಾವನೆಗಳನ್ನು ತಿರುಗ್ತಾ ಇದೆ, ಅದೇ ಥರ ಆಶೀರ್ವಾದಗಳಿಂದ, ಜನರ ಆಶೀರ್ವಾದದಿಂದ ತಾವು ಮತ್ತೊಮ್ಮೆ ಏನಾದರೂ ಈ ಬಾರಿ ಸದಸ್ಯರಾದರೆ ಈ ಗ್ರಾಮಸ್ಥರಿಗೆ, ಈಗ ಕಾಲೋನಿ ಚಿಕ್ಕದಿದೆ ಅಂದರೆ ಒಂದು ನಿಮ್ಮ ವಾರ್ಡೆ ಒಂದು ಸಪ್ರೇಟಾಗಿ ಚಿಕ್ಕದಿದೆ, ಜಾಸ್ತಿ ಆದ್ಯತೆ ಕೊಟ್ಟು ಶ್ರಮ ಪಡ್ಬಹುದು. ಈಗ ಮುಂಚೆ ದೊಡ್ಡದಿತ್ತು, ಎಲ್ಲ ಕಡೆ ಸುತ್ತಾಡಬೇಕಾಗಿತ್ತು, ಈಗ ಬರೀ ಒಂದು ಗ್ರಾಮನೇ ನೋಡ್ಕೊಂಡು ಜವಾಬ್ದಾರಿ ನಿಮಗೆ ಒಂದು ಅನುಕೂಲ ಇದೆ ಈಗ ಮಾಡ್ಕೊಡೋಕ್ಕೆ.
ಹಾಗಾದ್ರೆ ಈ ಊರಿನ ಸಮಸ್ತ ನಾಗರಿಕರಿಗೆ, ತಮ್ಮ ಮತದಾರ ಬಾಂಧವಗಳಿಗೆ, ಮತಕ್ಷೇತ್ರದ ಜನರಿಗೆ ತಾವು ಏನು ಅಭಿವೃದ್ಧಿಗಳನ್ನು ತರಬೇಕಂತ ಇದೆ ಸ್ವಾಮಿ? ನಾನು ಈ ಊರಿನ ಜನಕ್ಕೆ ಇದೇ ಮೊದಲೇ ವಾರ್ಡಿಗೆ, ನನ್ನ ವಾರ್ಡ್ ಇದೇ ಸರಿ ಆಗಿರೋದು, ಮೆಂಬರ್ ಆದಾಗ ವಾರ್ಡ್ ಆಗಿದ್ದಿಲ್ಲ, ಈ ವಾರ್ಡಿಗೆ ಫಸ್ಟ್ ಆದ್ಯತೆ ಕೊಡ್ತೀನಿ. ಈ ವಾರ್ಡಿಂದ ಕೆಲಸ ಮುಗಿದ್ರೂ ಹೊರಗಡೆ ಪಕ್ಕದ ಊರಿನವ್ರು ಬಂದರೂ ನಾನು ಇವಾಗಲ್ಲ, ಮೊದಲಿಂದನೂ ಮಾಡ್ಕೊಂಡು ಅದೇ ಕೆಲಸನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಊರಿನ ಜನಕ್ಕೆ ನಮ್ಮ ವಾರ್ಡಿನಲ್ಲಿ ನನಗೇನು ಮೊದಲು ಗೆಲ್ಲಿಸಿ ಹೊರಗಡೆ ಕಳಿಸಿರ್ತಾರೋ ಅವು ಫಸ್ಟ್ ಆದ್ಯತೆ ಅವ್ರಿಗೆ. ನಾವು ಏನು ಕೊಡ್ಬೇಕಂತ ಇದ್ರೆ, ನಾನು ಈಗ ನನ್ನ ಅನಿಸಿಕೆ ಇಷ್ಟಿದೆ, ನಮ್ಮ ಮನೆ ಮಠ ಆಗಲಿ ಅವಾಗಲೇ ಸಹಜ ಬಂದೇ ಬರ್ತಾಯಿದ್ದಾವೆ. ಇನ್ನು ಮೂಲಭೂತ ಸೌಕರ್ಯ ಏನು ಮಾಮೂಲು ಎಲ್ಲರೂ ಯಥಸ್ಥಿತಿ ಮಾಡ್ತಾರೆ, ರಸ್ತೆ ಆಗಲಿ ಇನ್ನೊಂದಾಗಲಿ ನಾನು ಮಾಡ್ತೀನಿ. ಸಿಸಿ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಮತ್ತೆ ಇನ್ನೊಂದಾಗಿರ್ಬೋದು, ಲೈಟ್ ಆಗಿರ್ಬೋದು, ನೀರಿಂದ ಆಗಿರ್ಬೋದು, ಎಲ್ಲ ಮೂಲಭೂತ ಸೌಕರ್ಯ ಎಲ್ಲ ಸಮಸ್ಯೆಯನ್ನು ಸಹಜ ಮಾಡ್ಬೋದು. ಈಗೇನು ಕೆಲವು ಕಡು ಬಡವರಲ್ಲಿ ಇದ್ದು ಮತ್ತೆ ನಿರುದ್ಯೋಗಿಗಳಾಗಿ ಮನೆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅಥವಾ ಟೈಲರಿಂಗ್ಸ್ ಆಗಲಿ, ಗಾರ್ಮೆಂಟ್ಸ್ಗಾಗಲಿ, ಮತ್ತೆ ಅಂಥ ಅಭಿವೃದ್ಧಿಗಳಾಗಲಿ, ಏನೇ ಒಂದು ಕೆಲಸ ಮಾಡೋದು, ಡಿಪಾರ್ಟ್ಮೆಂಟ್ನಿಂದ ಬರ್ತಕ್ಕಂಥ ಸರ್ಕಾರದಿಂದ ಬರೋಂಥ ಅನುದಾನನ ಹುಡುಕಿ ನಾನು ಮಾಡಿಸ್ಬೇಕಂತ ಜನಗಳಿಗೆ ಹೊರಗಡೆ ಬರಲಿ ಎಂಬ ಉದ್ದೇಶ ಇಟ್ಕೊಂಡು ನಾನು ಈ ಸರಿ ಮುಂದುವರೆದು ಮಾಡಬೇಕು ನಮ್ಮ ಊರಿನ ಅಂತ. ಅಂದ್ರೆ ಸ್ವಯಂ ಉದ್ಯೋಗದ ವ್ಯವಸ್ಥೆಯನ್ನು ಮಾಡಬೇಕಂತಾನೆ ಜನಗಳನ್ನ ಕೆಲವರು ಏನೇನು ವ್ಯವಸ್ಥೆಗಳನ್ನ ಮಾಡಿಕೊಡ್ಬೋದು ಸದಸ್ಯ? ಗಾರ್ಮೆಂಟ್ಸ್ ಮಾಡ್ಬೋದು ಸ್ವಾಮಿ, ಗಾರ್ಮೆಂಟ್ಸ್ ಮಾಡಿಸ್ಕೊಡ್ಬೋದು. ಮತ್ತೆ ಇದು ತರಬೇತಿ ಕೇಂದ್ರ ಊದುಬತ್ತಿ ಕಟ್ಟಿದ್ದು ಅಥವಾ ಇನ್ನೊಂದು ಯಾವ ಡಿಪಾರ್ಟ್ಮೆಂಟ್ನಲ್ಲಿ ಏನೇನು ಸೌಕರ್ಯ ಇದೆ ಅವೆಲ್ಲ ನಾನು ಕಲ್ಪಿಸ್ಕೊಂಡು ಡಿಪಾರ್ಟ್ಮೆಂಟ್ನರನ್ನ ಹೋಗಿ ಅಧಿಕಾರಿಗಳು ತಿಳ್ಕೊಂಡು ಯಾವ ಏನಿದಾವೆ ಸ್ಕೀಮ್ಗಳು ಅವ್ನು ಹುಡುಕಿಕೊಂಡು ನಾನು ಮಾಡಿಸ್ಬೇಕಂತ ಕೆಲವೊಂದು ಅದೊಂದು ಯೋಚನೆ ಮಾಡ್ಕೊಂಡಿದ್ದೀರಾ? ವೆರಿ ಗುಡ್. ಈ ತರ ಪ್ರತಿಯೊಂದು ಬಡ ರೇಖಾದಿಂದ ಮೇಲ್ಗಡೆ ಬರಬೇಕಾದ್ರೆ ನಿಮ್ಮಂತೂ ಈ ತರ ಶ್ರಮ ಪಡ್ಬಿಟ್ರೆ ನಾನು ಇರ್ತೀನಿ. ಇರೋದು ವಿಚಾರ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಊರಲ್ಲಿ ತಮ್ಮಂಥವ್ರು ಏನಾದರೂ ಒಂದು ಶ್ರಮ ಪಟ್ಟು ನಿರುದ್ಯೋಗಿಗಳಿಗೆ ಉದ್ಯೋಗ, ಸ್ವಯಂ ಉದ್ಯೋಗದ ವಿಚಾರ ಆಗಿರಬಹುದು, ಮತ್ತೆ ತರಬೇತಿ ಕೇಂದ್ರಗಳು ಜಾಗೃತಿ ಮೂಡಿಸೋಕ್ಕೋಸ್ಕರ ಅಂತ ತಾವು ಹೇಳಿದ್ರಿ. ಒಂದು ಉದಾಹರಣೆ ಬೆಂಗಿನ ಕಡ್ಡಿ ಆಗಿರ್ಬೋದು, ಮೇಣ್ಬತ್ತಿ ಆಗಿರ್ಬೋದು, ಟೈಲರಿಂಗ್ ಮಿಷನ್ಗಳನ್ನು ಆಗಿರ್ಬೋದು, ಮತ್ತೆ ಕಂಪ್ಯೂಟರ್ ಯಂತ್ರಗಳನ್ನು ಬೇಕಾದರೆ ಕೊಟ್ಟು ಅವರಿಗೆ ವ್ಯವಸ್ಥೆಗಳನ್ನು ಮಾಡ್ಬೋದು. ನಿಜವಾಗ್ಲೂ ಭಾಳ ದೊಡ್ಡ ವಿಚಾರಗಳನ್ನು ಇಟ್ಕೊಂಡಿದ್ದೀರಾ. ಸರಿ, ಮೂಲಭೂತ ಸೌಕರ್ಯಗಳಲ್ಲಿ ನಾನು ನೋಡ್ಕೊಂಡು ಬಂದಿರೋ ಪ್ರಕಾರ ರಸ್ತೆಗಳೇನು ವಿಶಾಲವಾದ ಬಿದ್ದಿದೆ ನಿಮ್ಮ ಊರಲ್ಲಿ, ಸ್ವಚ್ಛತೆ ಇಲ್ಲ. ಈ ಸ್ವಚ್ಛತೆಗಾಗಿ ತಾವು ಏನು ಮಾಡ್ಬೇಕಂತ, ಯಾಕಂದ್ರೆ ಚರಂಡಿಗಳು ಒಂದೇ ಅಲ್ಲ, ರಸ್ತೆ ಮೇಲೆ ನೀರು ನಿಂತಿರೋದಂತ ದೃಶ್ಯ ನೋಡ್ಕೊಂಡು ಬಂದಿದ್ದಾನೆ, ಕಸ ಕಡ್ಡಿಗಳನ್ನೆಲ್ಲ ರಸ್ತೆ ಮೇಲೆ ಬೀಳ್ತಾ ಇದೆ. ಜನರಿಗೆ ಒಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮಾಡೋದಿರುತ್ತೆ, ಕಸ ಕಡ್ಡಿಗಳಲ್ಲೆಲ್ಲ ಹೊರಗಡೆ ಹಾಕಿ, ಮನೆಗಳಲ್ಲೇ ಒಂದು ಡಸ್ಟ್ಬಿನ್ ಇಟ್ಕೊಳ್ಳಿ, ಅಲ್ಲ ಹಾಕಿ. ಅದಕ್ಕೆ ಏನಾರು ವ್ಯವಸ್ಥೆ ಮಾಡಿದ್ದೀರಾ? ಮಾಡ್ಬೇಕಂತ ಮಾಡಿಸ್ತೀರಿ ಸ್ವಲ್ಪ ವ್ಯವಸ್ಥೆ, ಹಿಂದೆ ಮಾಡಿದಾರೋ ಏನೋ ನನಗೆ ಗೊತ್ತಿಲ್ಲ, ಕೆಲವು ಮಾಡಿರ್ಬೋದು. ನಮ್ಮ ಅವ್ರ ಇನ್ನೊಬ್ರು ಮತ್ತೊಬ್ರ ಬಗ್ಗೆ ನಾವು ಮಾತಾಡಕ್ಕೆ ಇಷ್ಟ ಅಲ್ಲ. ನಿಮ್ಮ ವಿಚಾರ ಏನಾದ್ರೂ ಮಾಡಿದ್ದೀರಾ ಅಥವಾ ಮಾಡ್ಬೇಕಂತ ಇದ್ದೀರಾ? ನಾನು ಕೆಲವು ಇಲ್ಲಿ ನೀರಿನ ಸಮಸ್ಯೆ, ನೀವು ಹೇಳಿದಂಗೆ ಗುಂಡಿಯಲ್ಲಿ ನೀರು ಬರ್ತದಾರೆ, ನೀರಿನ ಸಮಸ್ಯೆ ಆಲ್ರೆಡಿ ಇಲ್ಲಿದೆ. ಸಿಸಿ ರಸ್ತೆ ಇದ್ದರೂ ಸಮೇತ ನೀರು ಈ ಕಡೆಯಿಂದ ಹೋಗಿ ಆ ಕಡೆ ತಗ್ಗಾಗಿ ನೀರು ಹೋಗೋಕ್ಕೆ ತೊಂದರೆ ಆಗಿತ್ತು. ನಾನು ಪಿಡಿಯವರೆಗೆ ಹೇಳಿ ಹೋದ ಸರಿ ನಾನು ಮೊನ್ನೆ ಮಳೆ ನೀರು ಬಂದಾಗ ಆ ಕಡೆ ಈ ಕಡೆ ನೀರು ಓಡಾಡಕ್ಕೆ ಆಗ್ತಿದ್ದಿಲ್ಲ, ಆ ಸಮಸ್ಯೆ ಇತ್ತು. ಪಿಡಿಒ ಅಧಿಕಾರಿಗಳ ಹತ್ರ ಹೋಗಿ ಸರ್ ಹಿಂಗಿದೆ, ಆಗುತ್ತೋ ಅಥವಾ ನಿಮ್ಮ ಕೈಲಿ ಆಗಲ್ವೋ ಹೇಳ್ರಿ ಅಂತೇಳಿ ನಾನು ಹೇಳಿದ್ದಕ್ಕೆ ಇಲ್ಲಿ ಕ್ಲೀನ್ ಮಾಡಿ ಮೊನ್ನೆ ನೀರನ್ನು ಹೋಗೋಕ್ಕೆ ವ್ಯವಸ್ಥೆ ಮಾಡಿದೆ. ನೋಡಿ, ಸ್ವಚ್ಛತೆ ಕಾಪಾಡಿಸ್ಕೋಬೇಕಾದ್ರೆ ಬರೀ ಕಸ ಕಡ್ಡಿಗಳು ಒಂದೇ ಅಲ್ಲ, ರಸ್ತೆ ಮೇಲೆ ಗಲೀಜು ಮಾಡೋದಂತಲೂ ಈಗಲೂ ನಡೀತಾ ಇದೆ. ಕೇಂದ್ರ ಸರ್ಕಾರ ಪ್ರತಿಯೊಂದು ಮನೆ ಮನೆಗೂ ಶೌಚಾಲಯಗಳನ್ನು ಕಟ್ಟಿಸ್ಕೊಡಿ, ಯಾರು ರಸ್ತೆ ಬದಿ ಮೇಲೆ ಮತ್ತು ಬೈಲುಗಳಲ್ಲೆಲ್ಲ ಕುತ್ಕೋಬಾರ್ದು, ಗಲೀಜು ಮಾಡಬಾರ್ದು. ಆ ನೊಣ ಸೊಳ್ಳೆಗಳನ್ನು ಮನೆ ಒಳಗೆ ಮತ್ತು ಅಲ್ಲಿ ಗಲೀಜು ಮೇಲೆ ಕುತ್ಕೊಂಡು ನಿಮ್ಮ ಮನೆಗೆ ಬಂದರೆ ಕಾಯಿಲೆಗೆ ಹೊಣೆ ಆಗ್ತಾನೆ ಅಂತ ಹೇಳಿದ್ದಾರೆ. ಅದಕ್ಕಾಗಿ ತಾವು ಏನು ಯೋಚನೆ ಮಾಡಿದ್ದೀರಿ ಸ್ವಾಮಿ? ಮೊದಲನೇದಾಗಿ ನಾನು ಈಗ ಹೋದಾಗ ಶೌಚಾಲಯ ಯಾರ್ಯಾರಿಗಿದ್ದಾವೆ, ಟಾಯ್ಲೆಟ್ ರೂಮ್ಸ್ ಯಾವಿದ್ದಾವೆ, ಇಲ್ದಿದ್ದವನ್ನು ನಾನು ವ್ಯವಸ್ಥೆ ಮಾಡಿ ಹೊರಗಡೆ ಬರಬೇಡ್ರಿ, ಆದಷ್ಟು ಟಾಯ್ಲೆಟ್ ರೂಮನ್ನು ಉಪಯೋಗಿಸ್ರಿ ಅಂತ ಹೇಳಕ್ಕೆ ಮೊದಲನೇದಾಗಿ ನಾನು ಅದು ಪ್ರಿಫರೆನ್ಸ್ ಕೊಡ್ತೀನಿ. ಮುಂಚೆಯಿಂದಾನು ಶ್ರಮ ಪಡ್ತಾ ಇದ್ದೀರಾ? ಅದಕ್ಕೆ ಮಾಡ್ತಾ ಇದ್ದೀನಿ. ಯಾಕೆ ಜನ ಹಿಂಗೆ ಮಾಡ್ತಾರೆ ತಮ್ಮ ಅನಸಿಗೆ? ಕೆಲವರು ಅದನ್ನು ಯೂಸ್ ಮಾಡ್ದಂಗೆ ಹೊರಗಡೆ ಈ ಮೊದಲಿಂದ ಬಂದಿದ್ದಾರೆ ಸ್ವಾಮಿ. ಈಗ ಇತ್ತೀಚೆಗೆ ಒಂದು ಸ್ವಲ್ಪ ಕಡಿಮೆ ಆಗಿದೆ, ಅದನ್ನು ಈ ಮೊದಲಿಂದ ಮಾಡ್ತೀವಿ, ಮಾಡೋಕ್ಕೆ ವ್ಯವಸ್ಥೆ ಮಾಡಿ. ನೋಡಿ, ಕಡಿಮೆ ಜಾಸ್ತಿ ಅನ್ನೋದಕ್ಕಿಂತನೂ ಕಂಪ್ಲೀಟ್ ಆಗಿ ಬಂದಾಗಬೇಕು ನಮ್ಮ ಹೇಳೋದು. ಈಗ ಒಂದೇ ಸಾರಿ ಆಟೋಮೆಟಿಕ್ ಆಗಿ ಮಾಡೋಕ್ಕಾಗದು ಸ್ವಾಮಿ. ಮಾಡಿದಾರೆ ಹಿಂದೆ ಏನು ಮಾಡಿದಾರೆ, ಕೆಲವು ಟಾಯ್ಲೆಟ್ ಮಾಡ್ಕೊಂಡ್ರೆ ಇಲ್ಲ, ಇನ್ನೊಂದು ಸಾರಿ ಚೆಕ್ ಮಾಡಿ ನಾನು ಅದನ್ನ ವ್ಯವಸ್ಥೆ ಮಾಡೋಕ್ಕೆ. ಈ ರೀತಿ ಅಲ್ಲ, ಈ ರೀತಿ ಮಾಡಿದ್ರೆ ತೊಂದರೆ ಆಗುತ್ತೆ ನಮಗೆ, ನಮಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ, ಈ ರೀತಿ ಮಾಡ್ಕೊಂಡಿರ್ರಿ, ಈ ಥರ ಮಾಡಬೇಡ್ರಂತ ನಾನು ಮನೆ ಮನೇನು ಕುಂತು ನಾನು ವ್ಯವಸ್ಥೆ ಮಾಡಕ್ಕೆ ನಾನು ವಾರ್ಡ್ನಲ್ಲಿ ಮೊದಲನೇದಾಗ ನಮ್ಮ ವಾರ್ಡ್ನಲ್ಲಿ ನಾನು ಹೇಳ್ಕೊಳಕ್ಕೆ ಇಚ್ಛೆಪಡ್ತೀನಿ. ತುಂಬ ಸಂತೋಷ ಆಯಿತು. ವಿದ್ಯಾವಂತರು ತಾವಂತೂ ವಿದ್ಯಾವಂತರು ಆಗಿದ್ದೀರಾ, ಶಾಲೆಯ ವ್ಯವಸ್ಥಿತವಾಗಿ ತಮ್ಮ ಊರಿನ ಶಾಲೆಯ ಇನ್ನೂ ಏನು ಡೆವಲಪ್ಮೆಂಟ್ಗಳ ಏನಾರು ಮಾಡೋದು ಬಾಕಿ ಇದೆಯಾ? ಅದಕ್ಕೆ ಏನಾದರೂ ಶ್ರಮ ಪಟ್ಟಿದ್ದೀರಾ? ಯಾಕಂದರೆ ಒಂದು ಯಾವುದೇ ಗ್ರಾಮ ಉನ್ನತದಿಂದ ಅಭಿವೃದ್ಧಿ ಆಗಬೇಕು, ಮುಂದೆ ಬರಬೇಕು ಅಂತಂದರೆ ಮುಖ್ಯವಾದ ಪಾತ್ರ ನಿಮ್ಮದೆಲ್ಲ ಶಾಲೆಯ ವ್ಯವಸ್ಥೆ, ಆಸ್ಪತ್ರೆಯ ವ್ಯವಸ್ಥೆ,
ಈ ಎರಡಕ್ಕೂ ಜಾಸ್ತಿ ಆದ್ಯತೆ ಕೊಡೋದಂತ ಆಗಿರುತ್ತೆ. ತಾವು ಈ ಎರಡು ವಿಚಾರಕ್ಕೆ ತಾವು ಏನು ನಿರ್ಧರಿಸಿಕೊಂಡಿದ್ದೀರಿ, ಏನು ವಿಚಾರ? ಸುಮ್ಮನೆ ನಾನು 2005 ಹತ್ತರಲ್ಲಿ ಎರಡು ಸಾವಿರದ ಐದರಿಂದ ಹತ್ತರವರೆಗೂ ನಾನು ಮೆಂಬರ್ ಆದಾಗ ಮೊದಲನೇದಾಗಿ ಸ್ಕೂಲುಗಳಿಗೆ ಲೇಜಿಮ್ಸು, ಡಂಬಲ್ಸು ಮತ್ತು ಡಿಸ್ಕು ಇಂಥವಕ್ಕೆಲ್ಲ ಡ್ರೆಸ್ಸು ಅವಕ್ಕೆಲ್ಲ ಆದ್ಯತೆ ಕೊಟ್ಟಿದ್ದೆ. ಮತ್ತು ಈಗ ನಾನು ಈ ಹೊರಗಡೆ ಹೋದಾಗ ಮೊದಲನೇದಾಗಿ ನಮ್ಮ ಸ್ಕ್ಯಾಲಿಗೆ ಏನು ಸಮಸ್ಯೆ ಇದೆ ನೋಡಿ, ನಮ್ಮ ಕೈಲಿ ಎಷ್ಟಾಗುತ್ತೋ ನಮ್ಮ ಡಿಪಾರ್ಟ್ಮೆಂಟ್ ನನ್ನ ಕೈಲಾಗಲಿ ನಮ್ಮ ಡಿಪಾರ್ಟ್ಮೆಂಟನ್ನು ಇಟ್ಕೊಂಡು ಅದಕ್ಕೇನು ಸಮಸ್ಯೆ ಇದ್ದರೆ ನನ್ನ ಕೈಲಿ ಎಷ್ಟು ನನಗೆ ಕೈಲಿ ಮೀರಿ ನಾನು ಕೆಲಸ ಮಾಡೋಕ್ಕೆ ನೆಚ್ಚೆ ಪಡ್ತೀನಿ. ಕೈ ಮೀರಿ ಕೆಲಸ ಮಾಡೋದು ವ್ಯವಸ್ಥೆ ಮಾಡೋಕ್ಕೆ ನಾನು ಸಮಸ್ಯೆ ಹೋಗಿ ಮಾಸ್ಟರ್ಗಳ ಹತ್ರ ಹೋಗಿ ನಿಮ್ದೇನು ಸಮಸ್ಯೆ ಇದೆ ಸರ್ ಏನಿದೆ. ಜನ ಬೇಡಿಕೆ ಆಸ್ಪತ್ರೆಗಳು ಇಲ್ಲ, ಇಲ್ಲಿಂದ ತಮ್ಮ ತಾಲೂಕಿಗೆ ಹೋಗ್ಬೇಕಂದ್ರೆ 8-10 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ 5-6 ಕಿಲೋಮೀಟರ್ ಇದೆ ಸರ್. 5-6 ಇದೆ. ಬಟ್ ಆದರೂ ಮಧ್ಯರಾತ್ರಿದಲ್ಲಿ ಏನೋ ಒಂದು ಗರ್ಭಿಣಿ ಮಹಿಳೆ ಬಾಣತಿ ಮಹಿಳೆಯವರಿಗೆ ಏನೋ ಒಂದು ಕಷ್ಟ ಆಯಿತು ಅಥವಾ ಏನೋ ದೇವರ ದಯದಿಂದ ಆಗೋದು ಬೇಡ, ಏನೋ ಒಂದು ಕಾಯಿಲೆಗೆ ಒಂದು ಜ್ವರನೇ ಹೆಚ್ಚನ ಆಯಿತು, ಈಗಂತೂ ನಮೂನೆ ನಮೂನೆ ಕಾಯಿಲೆ ಬರ್ತಾ ಇದ್ದಾವೆ, ತುರ್ತಾಗಿ ಅವರಿಗೆ ಒಂದು ಚಿಕಿತ್ಸೆ ಮಾಡೋದಿಕ್ಕೂ ವ್ಯವಸ್ಥೆ ಇಲ್ಲ ಅಂತ ಜನ ಹೇಳಿದ್ದಾರೆ. ಅದಕ್ಕಾಗಿ ತಾವು ಏನು ನಿರ್ಧರಿಸಿದ್ದೀರಾ? ಅದಕ್ಕೆ ಏನಾದ್ರು ಜಾಗ ಇದೆಯಾ? ಅದಕ್ಕೆ ಇಲ್ಲ, ಹಾಸ್ಪಿಟ್ಲು ಆಗಲಿ ಆಲ್ರೆಡಿ ಇದೆ ಸ್ವಾಮಿ ಕ್ವಾರ್ಟರ್ಸ್, ಅಲ್ಲಿಗೆ ಒಬ್ಬರನ್ನ ಇವರನ್ನ ನರ್ಸ್ ಇವರನ್ನ ಇದು ಮಾಡ್ಕೊಂಬುದು ನಾವು ನಾನು ಎಂಟ್ರಿ ಆದರೆ ಫಸ್ಟ್ ಅದನ್ನು ಕೇಳ್ಕೊಳ್ತೀವಿ. ಹಾಸ್ಪಿಟ್ಲ್ ಇದೆ, ಎಮರ್ಜೆನ್ಸಿ ಇದೆಯಾ? ಇಲ್ಲಿ ಇದೆ ಡಾಕ್ಟರ್ ನರ್ಸ್ ಇಲ್ವಾ? ಇಲ್ಲ ಇದೆ, ಹಾಸ್ಪಿಟ್ಲ್ ಇದೆ, ಇದೆ. ಅದಕ್ಕೆ ನಾವು ಒಂದು ನರ್ಸನ್ನ ವ್ಯವಸ್ಥೆ ಮಾಡ್ಕೋಬೇಕು, ಒಂದು ಡಾಕ್ಟರ್ ಕೂಡ ಮಾಡಿಸ್ಬೇಕು, ಇಲ್ಲಿ ಬೇಕಂತ ಮಾಡಿಸ್ಬೇಕು. ಅದೊಂದು ವೆಟರ್ನರಿ ಡಾಕ್ಟರ್ ಒಬ್ಬರು ಬೇಕು ಸರ್, ಬಹಳ ಬೇಕಾಗಿದೆ. ವೆಟರ್ನರಿ ಡಾಕ್ಟರ್ ಕುರಿ ಮೇಕೆ ದನ ಇರೋದ್ರಿಂದ ವೆಟರ್ನರಿ ಡಾಕ್ಟರ್ ನಮಗೆ ಮುಖ್ಯವಾಗಿ ಬೇಕೇ ಬೇಕು. ಜಾನುವಾರ ಡಾಕ್ಟರ್, ಜಾನುವಾರ ಡಾಕ್ಟರ್ ಒಬ್ಬರನ್ನು ಕೇಳ್ಕೊಂತೀವಿ, ಕೇಳಿ ಮಾಡಿಸ್ತೀವಿ. ಈಗ ಹೊಸ ಯೋಜನೆ ಬಂದಿದೆ, ಜಾನುವಾರುಗಳಿಗೂ ಕೂಡ ಆಂಬುಲೆನ್ಸ್ ವ್ಯವಸ್ಥೆ ಮಾಡಿದ್ದಾರೆ. ಈಗ ಮೊನ್ನೆ ನಿನ್ನೆ ಎಲ್ಲ ಮೊನ್ನೆ ಮಾಡಿದ್ದಾರೆ, 2 ದಿನ ಆಯ್ತು, ಇನ್ನೊಂದು ಕಡೆ ಎಲ್ಲ ಜಾರಿಗೆ ಬಂದಿಲ್ಲ. ಮೊದಲನೇದಾಗಿ ನಮಗೆ ವೆಟರ್ನರಿ ಡಾಕ್ಟರ್ ಬೇಕು, ಇಲ್ಲಿ ಕುರಿ ಮೇಕೆ ದನಗಳು ಸಾಕಷ್ಟು ಇದ್ದಾವೆ. ಇಲ್ಲಿಂದ ಕೋನ್ಸಾರ್ಕ್ ಹೋಗ್ಬೇಕು ಅಂದರೆ 4-5 ಕಿಲೋಮೀಟರ್ ಕೆಲಸ ಕಾರ್ಯಗಳು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಮೊದಲನೇದಾಗಿ ನನಗೆ ವೆಟರ್ನರಿ ಡಾಕ್ಟರ್ನ ನಾನು ಕೇಳ್ಕೊಂಬಕ್ಕೆ ನಾನು ಡಿಪಾರ್ಟ್ಮೆಂಟನ್ನು ಮೊದಲು ನಾನು ದೇನೆ ತರ್ತೀನಿ. ಜನರಿಗೂ ಬೇಕಾಗಿದೆಲ್ಲ, ಮಹಿಳೆಯವರಿಗೂ ಬೇಕಾಗಿದೆ ವಿಟಮಿನ್ ಡಿ ಅಂತಂದ್ರೆ ಅದನ್ನ ಬೇಕು ಸ್ವಾಮಿ ನನಗೆ. ಅವರು ಕೂಡ ಗರ್ಭಿಣಿ ಇರ್ತಾರೆ, ಅದು ನನಗೆ ಫಸ್ಟ್ ಬೇಕು. ಅದನ್ನು ನಾನು ಸಮಸ್ಯೆ ಮಾಡಿ ಶ್ರಮ ಪಟ್ಟು ಕೆಲಸ ಮಾಡ್ಕೊಂಡು ಮಾಡ್ತೀನಿ. ನಾನು ಅಂತಲ್ಲ, ನಮ್ಮ ಅಧ್ಯಕ್ಷರಾಗಲಿ ಮುಂದೆ ಯಾರನ್ನಾಗಲಿ ಏನನ್ನಾಗಲಿ ಅವ್ರನ್ನ ಡಿಪಾರ್ಟ್ಮೆಂಟ್ನಿಂದ ಏನು ಬೇಕು ನಾನು ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಬರ್ತೀನಿ. ತುಂಬ ಸಂತೋಷ ಆಯಿತು. ಕೊನೆಯಾಗಿ, ಸಮಯ ಭಾಳ ಕಡಿಮೆ ಇದೆ, ಹಾಗಾಗಿ ಕೊನೆಯಾಗಿ ಒಂದು ಈ ವಿಡಿಯೋ ಮುಖಾಂತರ 27/12/2020 ನಡೆಯಲಿರುವ ಗ್ರಾಮ ಪಂಚಾಯತಿ ಚುನಾವಣೆ ವಿಚಾರತ್ವವಾಗಿ ತಮ್ಮ ಮತದಾರ ಬಾಂಧವಗಳಿಗೆ, ತಮ್ಮ ಕ್ಷೇತ್ರದ ಜನರಿಗೆ ಈ ವಿಡಿಯೋ ಮುಖಾಂತರ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನನಗೆ ಮೊದಲನೇದಾಗಿ ನನ್ನ ಜನಗಳು ಭಾಳ ಕೈ ಮುಗಿದು ನಾನೊಂದು ನಮಸ್ಕಾರ ಇಡ್ತೀನಿ ಸರ್. ಯಾಕಂದರೆ ನನಗೆ ಇವತ್ತಿನ ದಿನ ನಾನು ಎಲೆಕ್ಷನ್ಗೆ ಹೋಗ್ಬೇಕು, ನಾನು ಮಾಡಬೇಕಂಬ ಉದ್ದೇಶನಿದ್ದಿಲ್ಲ. ಜನಗಳು ನನ್ನ ಈ ಸರಿ ಏನೇ ಆಗಲಿ ನೀನು ಸತತವಾಗಿ ಏನಾದ್ರು ನೀನು ಈ ಸರಿ ನಾವು ಮಾಡೇ ಮಾಡ್ತೀವಿ, ನೀನು ಯಾರೇ ಬರಲಿ 10 ಜನ ನಿಂತ್ಕೊಂಬಲ್ಲ, ನಿನಗೆ ನೀನು 10 ಜನ ನಿಂತ್ಕೊಂಡು ನೀನು ಜಗ್ಬೇಡ, ಯಾರನ್ನು ಕೇಳಕ್ಕೆ ಹೋಗ್ಬೇಡ, ನಾನು ಗೆಲ್ಲಿಸಿ ಗೆಲ್ಲಿಸ್ತೀವಿ ಅಂತೇಳಿ ನನಗೆ ಮಾತು ಕೊಟ್ಟಿದ್ದಾರೆ. ಕೆಲಸ ಮಾಡಿಕೊಡ್ತೀರ, ಗೆದ್ದೇ ಗೆಲ್ಲಿಸ್ತೀನಿ, ನೀನು ಜಗ್ಬೇಡ, ಯಾರು 10 ಜನ ಹೇಳಿ ಯಾರು ಕೇಳಬೇಡ, ನೀನು ಈ ಸರಿ ನಿಂತ್ಕ ಅಂತೇಳಿ ನನಗೆ ಮೊದಲನೇದಾಗಿ ಜನಗಳು ಹೇಳಿದ್ರೆ ಅವ್ರು ಮೊದಲು ನಾನು ನಮಸ್ಕಾರ ಮಾಡೋದು ನನ್ನ ಜನ ಸಂತೋಷ ಆಗುತ್ತೆ. ಜನಗಳು ನನಗೆ ಈ ಸರಿ ನನಗೆ ಬಹಳ ಮನಸ್ಪೂರ್ವಕವಾಗಿ ಅವರೇನೆ ನನಗೆ ಮುಂದೆ ಜವಾಬ್ದಾರಿ ತಗೊಂಡು ಅವರಿಗೆ ಯುವಕರಿಗೆ ಬಿಟ್ಬಿಟ್ಟಿದ್ದೀನಿ, ನಿಮ್ಮ ಕೆಲಸ ಕಾರ್ಯಗಳು ಏನೇ ಇರಲಿ ನಾನು ಮೆಂಬರ್ ಅಂತಲ್ಲ, ನೀವೇ ಕೆಲಸ ಮಾಡ್ರಪ್ಪ, ನಿಮ್ಗೆ ಏನು ಸಮಸ್ಯೆ ಇದ್ರು ನಾನು ಬರ್ತೀನಿ ನಿಮ್ಮ ಜೊತೆಗೆ ಅಂತ, ಜೊತೆಗೆ ಬರ್ತೀನಿ ಅಂತೇಳಿ ನಾನು ಅಂತಲ್ಲ ಮೆಂಬರ್ ಎಲ್ಲರೂ ಶೇರ್ ಮಾಡೋಣ ಅಂತ ನಾನು ಹೇಳಿದ್ದೀನಿ. ಆದ್ರೂ ನಿಮ್ಮ ಕಡೆಯಿಂದ ಏನು ಒಂದು ಸಂದೇಶ ಕೊಡ್ಬೇಕಂತ ಇದ್ದೀರಾ ಅವರಿಗೆ? ನಮ್ಮ ಕಡೆ ಏನಿಲ್ಲ ಸ್ವಾಮಿ, ಜನಗಳು ಸಂದೇಶ ಏನು ಕೊಡ್ತೀರಾ? ಜನ ಹೇಳಿರೋದು ಆಯ್ತು, ತಾವು ಏನು ಹೇಳಕ್ ಇಷ್ಟಪಡ್ತೀರ ಅವರಿಗೆ? ನಾನು ಜನಗಳಿಗೆ ಏನೇ ಸಮಸ್ಯೆ ಇರಲಿ, ರಾತ್ರಿ 1 ಗಂಟೆ ನನಗೆ ಬಂದ್ರು ನಾನು ಹಲೋ ಅಂದ್ರು, ನಾನು ಫೋನ್ಗೆ ಕರೆದ್ರು ನಾನು ಹೋಗಿ ನನ್ನ ಕೆಲಸ ಅಟೆಂಡ್ ಮಾಡ್ತೀನಿ. ಆ ಕೆಲಸ ಮಾಡೋಕೆ ನಾನು ಇಷ್ಟ, ನಾನು ಭಾಳ ಇಷ್ಟ. ತುಂಬ ಸಂತೋಷ ಆಯ್ತು. ಸುಮಾರು ವಿವರಗಳನ್ನು ನಾವು ಕೇಳೋಣ ಅಂದ್ರೆ ಸಮಯ ಕಡಿಮೆ ಇದೆ, ಹಾಗಾಗಿ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ, ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ politiciansinindia.com @ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳು. ವೀಕ್ಷಕರೇ, ತಾವು ವೀಕ್ಷಿಸಿದ್ದೀರಿ ನೇರ್ಲೆಹಳ್ಳಿ ಗ್ರಾಮ ಪಂಚಾಯತಿಯ AK ಕಾಲೋನಿ ವಾರ್ಡ್ ನಂಬರ್ 2 ಈ 2020 ನಡೆಯಲಿರುವ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿರುವಂತಹ ಹಾಗೂ ಮಾಜಿ ಕೂಡ ಇದೇ ಗ್ರಾಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ Palaiyya ಅವರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು
ಹಿಂದೆ ಲಾಗನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.